ಬ್ರೈನ್ಗೆ ರಕ್ತ ಸಂಚಾರದ ಒಂದು ಕೊರತೆ ಉಂಟಾದಾಗ ಈ ಒಂದು ಲಕ್ವಾ ಕೈಲಿಗೆ ಅಂಗಗಳು ಸ್ವಾಧೀನ ಕಳ್ತಕ್ಕಂತದಾಗ್ತದೆ ತ್ರಿದೋಷ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ತ್ರಿದೋಷ ಅಂತಂದ್ರೆ ವಾತ ಪಿತ್ತ ಕಫ ಸೊ ಮಹರ್ಷಿ ವಾಗ್ಭಟ್ರ ಏನು ಹೇಳ್ತಾರೆ ಅಂದ್ರೆ ತಮ್ಮ ಅಷ್ಟಾಂಗ ಹೃದಯದಲ್ಲಿ ಸಮದೋಷ ಸಮಧಾತು ಸಮಾಗ್ನಿಚ್ಯ ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯ ವಿಧಿಯತೆ ಅಂತ ಹೇಳ್ತಾರೆ ನಮ್ಮ ದೇಶೀಯ ಗೋವೇನಿದೆ ಅಲ್ವಾ ಅದು ನಡೆದಾಡುವ ಔಷಧಾಲಯ ಇದು ನಮ್ಮ ಅಡಿಗೆ ಮನೆ ಫಾರ್ಮಸಿ ಆದ್ರೆ ಇದು ತಿರುಗಾಡಿ ತಿರುಗಿತಕ್ಕಂತಹ ಔಷಧಾಲಯ ಇವತ್ತು ಅಮೆರಿಕದಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ಗೋವನ್ನ ತುಪ್ಪಳಕ್ಕೆ ಇಷ್ಟು ಡಾಲರ್ ಅಂತ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಅದ್ಭುತವಾದಂತಹ ಔಷಧಿ ಗುಣ ನಮ್ಮ ದೇಶೀಯ ಗೋವಿನಲ್ಲಿದೆ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಬಿ ರಾಮನಗರ ಟೌನ್ ಅರ್ಚಕರಹಳ್ಳಿ ನಮ್ಮ ವೈದ್ಯಕೀಯ ಪದ್ಧತಿಯಾದಂತಹ ಪಾರಂಪರಿಕ ಮತ್ತು ಪಂಚಗವ್ಯ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ಲಕ್ವಾ ಕಾಯಿಲೆಗೆ ಆಮೇಲೆ ಸೋರೆಸಿಸ್ಗೆ ನಾವು ಒಂದು ವಿಶೇಷವಾದಂತಹ ಚಿಕಿತ್ಸೆ ಕೊಡ್ತೇವೆ ಮತ್ತೆ ಅದರ ಜೊತೆಗೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಮಂಡಿನೋವು ಆಗಿರ್ಬೋದು ಮತ್ತೆ ಬೇರೆ ಈ ತೂಕ ಜಾಸ್ತಿ ಇರತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮತ್ತೆ ಕಡಿಮೆ ತೂಕ ಇರೋರದ್ದು ಜಾಸ್ತಿ ಮಾಡುವಂಥದ್ದು ಹಾಗೆಯೇ ಥೈರಾಯ್ಡ್ಗೆ ಮಹಿಳೆಯರ ಗರ್ಭದ ಸಮಸ್ಯೆಗಳಿಗೆ ಈ ರೀತಿ ನಾವು ಸುಮಾರು ಕಾಯಿಲೆಗಳಿಗೆ ನಮ್ಮ ದೇಶೀ ಪದ್ಧತಿ ಅಂದರೆ ಪಂಚಗವ್ಯ ಮತ್ತು ಗಿಡಮೂಲಿಕೆ ಪದ್ಧತಿಯಿಂದ ನಾವು ಸಾಕಷ್ಟು ಕಾಯಿಲೆಗಳಿಗೆ ಇವತ್ತು ಗುಣಪಡಿಸ್ತಾ ಬಂದಿದ್ದೀವಿ ಸೊ ಇವತ್ತು ಬಹಳ ಮುಖ್ಯವಾಗಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ದೇಶದಲ್ಲಿ ಬದಲಾದಂತಹ ಒಂದು ಜೀವನ ಪದ್ಧತಿಯಿಂದ ಮತ್ತು ಆಹಾರ ಪದ್ಧತಿಯಿಂದ ಮತ್ತು ನಮ್ಮ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಲ್ಲಿ ವಿರುದ್ಧವಾದಂತಹ ಜೀವನ ಮಾಡ್ತಾ ಇರೋದ್ರಿಂದ 5 ಬಿಳಿ ವಿಷಯಗಳು ಸೇರ್ಕೊಂಡಿದ್ದಾವೆ ನಮ್ಮ ಮನೆಯಲ್ಲಿ ಅವು ಯಾವ್ಯಾವ ಅಂತಂದರೆ ಮೈದಾ ಮತ್ತು ಗೋಧಿ ಹಿಟ್ಟು ಹಾಗೆಯೇ ರಿಫೈನ್ಡ್ ಆಯಿಲು ಹಾಗೆ ಸಕ್ಕರೆ ಹಾಗೆ ಅಯೋಡೈಜ್ಡ್ ಉಪ್ಪು ಮತ್ತು ನಮ್ಮ ಹೆಚ್ಚೆಪ್ಪು ಜೆರ್ಸಿ ಏನು ವಿದೇಶಿ ತಳಿ ಹಸುವಿನ ಹಾಲುಗಳಿದಾವಲ್ಲ ಈ 5 ವಿಷಯಗಳು ನಮ್ಮ ಮನೆಗೆ ಸೇರಿದಾಗಲಿಂದ ಏನಾಗ್ತಾ ಇದೆ ಅಂದರೆ ಭಾರತ ದೇಶದಲ್ಲಿ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಚಿಕಿತ್ಸೆ ಕೊಡ್ತಕ್ಕಂತಹ ಈ ಲಕ್ವಾ ಮತ್ತು ಸೋರಿಯಾಸಿಸ್ ಕಾಯಿಲೆಗಳು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ಹರಡ್ತಾ ಇದ್ದಾವೆ ಬ್ರೈನ್ಗೆ ರಕ್ತ ಸಂಚಾರದ ಒಂದು ಕೊರತೆ ಉಂಟಾದಾಗ ಈ ಒಂದು ಲಕ್ವಾ ಕಾಯಿಲೆಗೆ ಅಂಗಗಳು ಸ್ವಾಧೀನ ಕಳ್ತಕ್ಕಂಥದ್ದಾಗ್ತದೆ ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ ಅಲ್ವಾ ಸೊ ಅದು ಉಂಟಾಗ್ತದೆ ಬಹಳ ಮುಖ್ಯವಾಗಿ ನಮ್ಮ ಲಕ್ವಾ ಕಾಯಿಲೆ ಯಾಕೆ ನಮ್ಮ ಸ್ವಾಧೀನ ಕಳ್ಕೊಳ್ತೇವೆ ಅಂತಂದರೆ ನಮ್ಮ ಮೆದುಳಿನಲ್ಲಿ ವಿದ್ಯುತ್ ಉತ್ಪತ್ತಿ ಆಗ್ತದೆ ಅಲ್ಲಿ ವಿದ್ಯುತ್ ಉತ್ಪತ್ತಿಯಾಗಿ ಅದು ನಮಗೆ ಸೆನ್ಸೇಷನ್ಗಳನ್ನು ಪಾಸ್ ಮಾಡ್ತದೆ ಉದಾಹರಣೆಗೆ ನಾವು ಮಾತಾಡಬೇಕಾದಂದ್ರೆ ಮೆದುಳಿಂದ ಒಂದು ಸೆನ್ಸೇಷನ್ ಬರಬೇಕು ಕೈ ಆಡಿಸ್ಬೇಕು ಅಥವಾ ಕಾಲು ನಡಿಬೇಕು ಮಾತಾಡಬೇಕು ಅಥವಾ ಏನೇನು ಕ್ರಿಯೆ ಮಾಡಬೇಕು ಅಂತಂದರೆ ಶರೀರದ ಮುಖಾಂತರ ಆ ಒಂದು ಮೆದುಳಿನಿಂದ ವಿದ್ಯುತ್ ತರಂಗಗಳ ಮುಖಾಂತರ ಅಲ್ಲಿ ಒಂದು ಸೆನ್ಸೇಷನ್ ಪಾಸ್ ಆಗುತ್ತೆ ಸೊ ಈ ಮೆದುಳಲ್ಲಿ ರಕ್ತನಾಳಗಳಲ್ಲಿ ಈ ಒಂದು ಕ್ಲಾಟ್ ಆದಾಗ ಹೈ ಬಿ ಪಿಯಿಂದ ಮತ್ತು ವಾತ ಜಾಸ್ತಿ ಆದಾಗ ಇದು ನಿಮಗೆ ರಕ್ತನಾಳ ಅಲ್ಲಿ ಬ್ರೇಕ್ ಆಗಿಬಿಟ್ಟು ರಕ್ತಸ್ರಾವ ಆಗಿ ಅಲ್ಲಿ ನಿಮಗೆ ಏನಾದರೂ ಆ ರಕ್ತಸ್ರಾವ ಆಗಿರೋದು ಈ ವಿದ್ಯುತ್ ಕಾಂತೀಯ ಒಂದು ತರಂಗಗಳನ್ನು ಉತ್ಪತ್ತಿ ಮಾಡೋಕ್ಕೆ ಡಿಸ್ಟರ್ಬ್ ಆದಾಗ ನಮಗೆ ಈ ಅಂಗಗಳು ಸ್ವಾಧೀನ ಕಳ್ಕೊಂತವೆ ತ್ರಿದೋಷ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ತ್ರಿದೋಷ ಅಂತಂದರೆ ವಾತ ಪಿತ್ತ ಕಫ ಸೊ ಮಹರ್ಷಿ ವಾಗ್ಭಟ್ರ ಏನು ಹೇಳ್ತಾರೆ ಅಂದರೆ ತಮ್ಮ ಅಷ್ಟಾಂಗ ಹೃದಯದಲ್ಲಿ ಸಮದೋಷ ಸಮಧಾತು ಸಮಾಗ್ನಿಚ್ಯ ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯ ವಿಧಿಯತೆ ಅಂತ ಹೇಳ್ತಾರೆ ಅಂದರೆ ಸಮದೋಷ ತ್ರಿದೋಷಗಳು ವಾತ ಪಿತ್ತ ಕಫನು ಸಮವಾಗಿರಬೇಕು ಸಪ್ತ ಧಾತುಗಳಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ರಸ ರಕ್ತ ಮಾಂಸ ಮೇದ್ಯ ಮೂಳೆ ಮಜ್ಜೆ ಮತ್ತು ವೀರ್ಯ ಸೊ ಹೀಗಾಗಿ ಆ ಧಾತುಗಳು ಕೂಡ ಸರಿಯಾಗಿರಬೇಕು ಹಾಗೆ ನಮಗೆ ಸಮಾಗ್ನಿಚ್ಯ ಅಂದರೆ ಜಠರಾಗ್ನಿ ಮತ್ತು ಬೇರೆ ಬೇರೆ ಅಗ್ನಿಗಳೆಲ್ಲ ನಮ್ಮ ಸಮನಾಗಿರಬೇಕು ಮತ್ತು ಮಲಕ್ರಿಯ ಅಂತ ಹೇಳ್ತಾರೆ ಮಲಕ್ರಿಯ ಅಂತಂದರೆ ನಾವು ಬರೀ ಮೋಷನ್ಗೆ ಹೋಗೋದಂತಲ್ಲ ಸೊ ನಮ್ಮದು ಶರೀರದಿಂದ ಬೆವರಿನ ಮುಖಾಂತರ ಆಗಿರ್ಬೋದು ಅಥವಾ ನವರಂಧ್ರಗಳಿಂದಲೂ ಕೂಡ ಏನಾಗ್ತದೆ ನಮಗೆ ಈ ಒಂದು ಮಲ ಆಚೆ ಹೋಗ್ತಾ ಇರ್ತದೆ ಮೂತ್ರ ಮಲ ಬೆವರು ಈ ರೀತಿಯಾಗಿ ಸೊ ಇದನ್ನು ನಾವೆಲ್ಲ ಚೆನ್ನಾಗಿಟ್ಕೋಬೇಕು ಜೊತೆಗೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂತ ಹೇಳ್ತದೆ ಅಂದರೆ ನಮ್ಮ ಮನಸ್ಸನ್ನು ಆತ್ಮನ ಮತ್ತು ಇಂದ್ರಿಯಗಳನ್ನು ನಾವು ಬಹಳ ಶಾಂತವಾಗಿ ಇಟ್ಕೊಂಡಾಗ ಮಾತ್ರ ನಮ್ಮದು ಅದು ಸಂಪೂರ್ಣ ಸ್ವಾಸ್ಥ್ಯ ಅಂತ ಹೇಳ್ತದೆ ಆಯುರ್ವೇದ ಸ್ನೇಹಿತರೆ ಹಾಗಾಗಿ ಈ ಲಕ್ವಾ ಇಮಿಡಿಯೇಟ್ ಆಗಿ ಆಯಿತು ನಾವು ಈ ಸದ್ಯಕ್ಕೆ ಇಷ್ಟೆಲ್ಲ ತಪ್ಪು ಜೀವನ ಪದ್ಧತಿಗಳಿಂದ ಆದಾಗ ನಾವು ಇಮಿಡಿಯೇಟ್ ಆಗಿ ಮನೆಯಲ್ಲೇ ಒಂದು ಏನು ಮಾಡ್ಕೋಬಹುದು ಅಂತಂದ್ರೆ ಯಾರಿಗೆ ಲಕ್ವಾ ಆಗಿದ ತಕ್ಷಣ ನಿಮಗೇನು ಗುರುತು ಸಿಕ್ಕ ತಕ್ಷಣನೇ ಅವ್ರದ್ದು ಮುಖ ಓರೆ ಬರುವಂಥದ್ದು ಶರೀರದಲ್ಲಿ ಪ್ರಜ್ಞೆ ತಪ್ಪುತ್ತದೆ ಕೆಲವರಿಗೆ ಇನ್ನು ಕೆಲವರಿಗೆ ಒಂದು ಅಂಗದಲ್ಲಿ ಅವರಿಗೆ ಸ್ವಾಧೀನ ಕಡಿಮೆ ಆಗ್ತದೆ ಸೊ ಅಂಥವ್ರಿಗೆ ನೀವು ಶುದ್ಧವಾದಂಥ ಕೊಬ್ಬರಿ ಎಣ್ಣೆಗೆ ಒಂದು 1/4 ಚಮಚ ಒಂದು 1/4 ಚಮಚದಷ್ಟು ಸೈಂಧವ ಲವಣ ಹಾಕಿ ಅವರು ಕುಡಿಯೋ ಸ್ಥಿತಿಯಲ್ಲಿದ್ದರೆ ಕುಡಿಸ್ಬಿಡ್ಬೇಕು ಅವ್ರಿಗೆ ಮತ್ತು ದೇಶೀ ಹಸುವಿನ ತುಪ್ಪ
ಅದು ಎರಡೆರಡು ಹನಿನ ಮೂಗಿಗೆ ಹಾಕಬೇಕು. ಇಷ್ಟು ಮಾಡಿ ನೀವು ಹತ್ತಿರದಲ್ಲಿ ಇರತಕ್ಕಂತ ವೈದ್ಯರನ್ನ ಅಥವಾ ನಮ್ಮನ್ನ ಸಂಪರ್ಕ ಮಾಡಿ ನೀವು ಬಂದು ಮುಂದಿನ ಚಿಕಿತ್ಸೆಯನ್ನು ಮಾಡ್ಕೋಬೇಕು. ಸೊ ಮೊದಲು ಪ್ರಥಮ ಚಿಕಿತ್ಸೆಯಾಗಿ ನಾವೇನು ಮಾಡಬೇಕು ಮನೆಯಲ್ಲಿ ಈ ಸೈಂಧವಲವಣ ಮತ್ತು ಈ ಎಣ್ಣೆಗೆ ಹಾಕಿ ನಾವು ಅದನ್ನು ಮಾಡ್ಕೋಬೇಕಾಗ್ತದೆ. ಚಿಕಿತ್ಸಾ ಪದ್ಧತಿಯಲ್ಲಿ ಲಘುವಾಗಿ ಯಾವ ಥರ ಚಿಕಿತ್ಸೆ ಇರ್ತದೆ ಅಂತಂದರೆ ಸುಮಾರು ಒಂದು 6 ಥರದ ಅಂತ ಒಂದು ಔಷಧಿಗಳಿರ್ತವೆ. ಬಹಳ ಮುಖ್ಯವಾಗಿ ನಾವು ಈ ಪ್ಯಾರಲೈಸಿಸ್ಗೆ ನಾವು ಹೊರಗಡೆಯಿಂದ ಅಭ್ಯಂಗ ಮಾಡೋಕ್ಕೆ ಏನು ಮಾಡ್ತೇವೆ ಅಂತಂದರೆ ಈ ಒಂದು ತೈಲ ಕೊಡ್ತೇವೆ. ಸೊ ಈ ತೈಲ ನಿಮಗೆ ಸ್ವಾಧೀನ ಕಡಿಮೆ ಇರತಕ್ಕಂಥ ಜಾಗದಲ್ಲಿ ನಾವು ನಿಧಾನವಾಗಿ ಮಸಾಜ್ ಹೇಗೆ ಮಾಡಬೇಕು ಅದನ್ನ ಹೇಗೆ ನೀವು ಮಾಲಿಷ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೇವೆ. ಸೊ ಇದು ಒಂದು. ಹಾಗೆಯೇ ನಮಗೆ ಈ ಮೂಗಿಗೆ ಹಳೆಯ ತುಪ್ಪದಲ್ಲಿ ಮಾಡಿರ್ತಕ್ಕಂತಹ ಒಂದು ನಶ ಇರ್ತದೆ. ಸೊ ಇದು ಹಳೆಯ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಔಷಧಿ. ಸೊ ಇದನ್ನು ನಿತ್ಯ ನೀವು ಮೂಗಿಗೆ ಎರಡೆರಡು ದಿನ ಎಂಟ್ರೆನ್ಸಲ್ಲಿ ಹಾಕಬೇಕು ರೋಗಿಗೆ. ಸೊ ಆವಾಗ ಏನಾಗ್ತದೆ, ಈ ತುಪ್ಪ ಬಂದ್ಬಿಟ್ಟು ನಾವು ಆಯುರ್ವೇದದಲ್ಲಿ ಮೈದ್ಯ ಅಂತ ಹೇಳ್ತೇವೆ. ಮೈದ್ಯ ಅಂದರೆ ಮೆದುಳಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ನಾನು ನಿಮ್ಗೆ ಹೇಳಿದಾಗೆ ಪ್ಯಾರಲೈಸಿಸ್ ಆಗುವಂಥದ್ದು ಅಥವಾ ಈ ಪಾರ್ಶ್ವವಾಯು ಆಗುವಂಥದ್ದು ಮೆದುಳಲ್ಲಿ. ಸೊ ಬ್ರೈನ್ಗೆ ಯಾವುದು ಒಳ್ಳೆಯದು ಅದನ್ನು ನಾವು ಔಷಧಿಯಾಗಿ ಕೊಡಬೇಕಾಗ್ತದೆ. ಸೊ ಹೀಗಾಗಿ ಇದು ನಿಮಗೆ ಮೆದುಳನ್ನು ಸರಿ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಒಳ್ಳೆಯ ಔಷಧಿ. ಹಾಗೆಯೇ ಮೆದುಳಿನ ನರಗಳಲ್ಲಿ ಶಕ್ತಿ ಸಂಚಾರ ಆಗೋಕ್ಕೆ ಮತ್ತು ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ಅಂಗಗಳು ಸ್ವಾಧೀನ ಬರೋಕ್ಕೆ ಈ ಒಂದು ಚೂರ್ಣವನ್ನು ಕೊಡ್ತೇವೆ. ಸೊ ಇದು ನರಗಳಿಗೆ ಶಕ್ತಿ ಬರೋಕ್ಕೆ, ಮಾಂಸಗಂಡಗಳಿಗೆ ಶಕ್ತಿ ಬರೋಕ್ಕೆ, ರಾತ್ರಿ ಮಲಗಬೇಕಾದ್ರೆ ಇದನ್ನ ನೀವು ಹಾಲಲ್ಲಿ ಹಾಕ್ಕೊಂಡು ಕುಡಿಬೇಕಾಗ್ತದೆ. ಈ ಒಂದು ದೇಶಿ ಹಸುವಿನ ಗೋಮೂತ್ರದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಈ ಪಾರ್ಶ್ವವಾಯು ಕಾಯಿಲೆಗೆ ಮತ್ತು ನರಗಳಿಗೆ ಶಕ್ತಿ ಬರೋಕ್ಕೆ, ರಕ್ತನಾಳಗಳು ಶುದ್ಧಿ ಆಗೋಕ್ಕೆ ಮತ್ತು ಶರೀರದಲ್ಲಿರ್ತಕ್ಕಂಥ ಎಲ್ಲ ವಿಷಕಾರಿ ಅಂಶಗಳನ್ನು ತೆಗೆಯೋಕ್ಕೆ, ವಾತನಾಶಕ ಮತ್ತು ಪಿತ್ತನಾಶಕ ಮತ್ತು ಕಫನಾಶಕ ತ್ರಿದೋಷನಾಶಕವಾದಂತಹ ಕೆಲವು ಗಿಡಮೂಲಿಕೆಗಳನ್ನು ಸೇರಿಸಿ ಇದನ್ನ ಡಿಸ್ಟಿಲೇಷನ್ ಮಾಡಿರ್ತೇವೆ. ಸೊ ಹಾಗೆ ಇದ್ರ ಜೊತೆಗೆ ಮಾತ್ರೆನೂ ಇರ್ತದೆ. ಸೊ ಇದು ನಮ್ಮದು ಪಂಚಗವ್ಯ ಥೆರಪಿಯಲ್ಲಿ ನಾವು ಭಾಳ ಮುಖ್ಯವಾಗಿ ಗೋಮೂತ್ರ, ತುಪ್ಪ, ಹಾಲು ಮತ್ತು ಗೋಮಯ ರಸ ಈ ಥರದ್ನೆಲ್ಲ ಬಳಸ್ತೇವೆ. ಸೊ ನಿಮಗೆ ಅದೇ ರೀತಿ ನಿಮಗೆ ಒಂದು ಈ ಒಂದು ಪಾರ್ಶ್ವವಾಯು ಪೀಡಿತರಿಗೆ ಒಂದು ಮಾತ್ರೆ ಇರುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ಊಟ ಆದಮೇಲೆ ತಗೊಳ್ಳೋಕ್ಕೆ. ಸೊ ಇದು ಕೂಡ ಅಷ್ಟೇ ನರಗಳಿಗೆ ಮತ್ತು ಮೆದುಳಿಗೆ ಮತ್ತು ಮಾಂಸಖಂಡಗಳಿಗೆ ಶಕ್ತಿ ವರ್ತಕವಾಗಿರುವಂಥದ್ದು. ಭಾರತ ದೇಶದ ಅಡುಗೆ ಮನೆ ಏನಿದೆ ಅಲ್ವಾ ಅದು ಔಷಧಾಲಯ, ಇಟ್ಸ್ ಎ ಫಾರ್ಮಸಿ. ನಾವು ಯಾವುದನ್ನು ಕೂಡ ಅಕ್ಕಿ, ರಾಗಿ, ಹಿಂಗು, ಬೆಳ್ಳುಳ್ಳಿ, ಕಾಳುಮೆಣಸು ಈ ಥರದ್ದು ಏನು ಊಟ ಮಾಡ್ತೀವಲ್ಲ ನಾವು ಭಾರತೀಯರು ಅದೆಲ್ಲನೂ ಕೂಡ ಮೆಡಿಷನ್ನೇ. ಹಾಗೆಯೇ ನಮ್ಮ ದೇಶೀಯ ಗೋವೇನಿದೆ ಅಲ್ವಾ ಅದು ನಡೆದಾಡುವ ಔಷಧಾಲಯ. ಇದು ನಮ್ಮ ಅಡುಗೆ ಮನೆ ಫಾರ್ಮಸಿ ಆದರೆ ಇದು ತಿರುಗಾಡಿ ತಿರುಗಿರ್ತಕ್ಕಂತಹ ಔಷಧಾಲಯ. ಸೊ ಗೋವಿನ ತುಪ್ಪ, ಗೋಮೂತ್ರ ಆಗಿರ್ಬೋದು, ಹಾಲಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಅದ್ರದ್ದು ಗೋಮಯ ಭಸ್ಮ ಆಗಿರ್ಬೋದು. ಸೊ ಇವತ್ತು ಇವೆಲ್ಲ ಕಾಯಿಲೆಗಳಿಗೆ ಬೇರೆ ಬೇರೆ ಏನೇ ಕಾರಣ ಇದ್ರೂ ದೇಶೀ ಗೋವು ಇವತ್ತು ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಸಂಖ್ಯೆಗೆ ಇಳಿದಿರೋದ್ರಿಂದನೇ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ನಮ್ಮ ಮನೆ ಮುಂದೆ ಬೇರೆ ಬೇರೆ ನಾಯಿನ ಅದನ್ನೆಲ್ಲ ಸಾಕೋಕ್ಕೆ ನಾವು ಸಿದ್ಧ ಇದ್ದೇವೆ. ಬಟ್ಟು ನಮ್ಮನ್ನು ರಕ್ಷಣೆ ಮಾಡಿ ನಮಗೆ ತಾಯಿ ಹಾಲಿನಷ್ಟೇ ಶ್ರೇಷ್ಠವಾದಂಥ ಹಾಲು ಕೊಡೋ ಹಸುವನ್ನು ನಾವು ಇವತ್ತು ಕಡೆಗಣಿಸಿದ್ದಕ್ಕೆ ನಮಗೆ ಇವತ್ತು ಈ ಥರದ್ದು ಲಕ್ವ ಆಗಿರ್ಬೋದು, ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ಕಾಯಿಲೆಗಳು, ಡಯಾಬಿಟೀಸು ಈ ಥರದ ಕಾಯಿಲೆಗಳೆಲ್ಲ ಬರ್ತಾ ಇದ್ದಾವೆ. ಸೊ ಹಾಗೆ ಸ್ನೇಹಿತರೆ, ಸೊ ಈ ಲಕ್ವ ಕಾಯಿಲೆಯ ಒಂದು ಚಿಕಿತ್ಸೆ ತಿಳಿದ ನಂತರ ನಮ್ಮ ಇನ್ನೊಂದು ಚಿಕಿತ್ಸೆಯಲ್ಲಿ ಬಹಳ ಪ್ರಮುಖ ಪಾತ್ರವಾಗಿ ನಾನು ಚರ್ಮ ಕಾಯಿಲೆಗಳಿಗೆ ಔಷಧಿ ಮಾಡ್ತೇನೆ. ಚರ್ಮ ಕಾಯಿಲೆಗೆ ನಮ್ಮ ದೇಶಿ ಹಸುವಿನ ಗೋಮೂತ್ರ ಮತ್ತು ಕೆಲವು ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥ ಔಷಧಿ ಮತ್ತು ಅದೊಂದು ತೈಲ, ಹಾಗೆ ಒಂದು ಮಲಹಂ ಬರ್ತದೆ ನಮ್ಮದು ಪಂಚಗವ್ಯ ಮಲಹಂ ಅಂತೇಳಿ ಮಲಹಮ್ಮು, ಹಾಗೆ ಟ್ಯಾಬ್ಲೆಟು ಮತ್ತು ಬಾಡಿ ಡಿಟಾಕ್ಸಿಫೈ ಆಗೋಕ್ಕೆ ಮತ್ತು ರಕ್ತ ಶುದ್ಧಿ ಆಗೋಕ್ಕೆ ಒಂದು ಚೂರ್ಣ ಮಾಡ್ತೇವೆ. ಸುಮಾರು ಇದು ಕೂಡ ಒಂದು 5-6 ಥರದ ಔಷಧಿ. ಸೊ ಚರ್ಮ ಕಾಯಿಲೆ ಬರೋಕ್ಕೆ ಏನು ಕಾರಣ ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ನಾವು ಈ ಒಂದು ಔಷಧಿನ ಪ್ರಯೋಗ ಮಾಡ್ಕೋಬೇಕಾಗ್ತದೆ ನಮ್ಮ ಶರೀರದ ಮೇಲೆ. ಸೊ ಭಾಳ ಮುಖ್ಯವಾಗಿ ಈ ಚರ್ಮ ಕಾಯಿಲೆ ಬರೋದಕ್ಕೆ ನಮ್ಮ ಶರೀರದಲ್ಲಿ ಅಜೀರ್ಣ ವ್ಯವಸ್ಥೆ ಇದ್ದರೆ ಜಾಸ್ತಿ ಬರ್ತದೆ, ಮತ್ತು ರಕ್ತ ಕೆಟ್ಟ ಹೋಗಿದ್ರೆ ಬರ್ತದೆ, ರಕ್ತ ಶುದ್ಧಿ ಇಲ್ಲದೇ ಇದ್ರೆ ಬರೋದಿಲ್ಲ. ಈ ಪಂಚವಿಷಗಳೇನು ಹೇಳಿದ್ನಲ್ವ ಆವಾಗಲೇ, ಈ ಅಕ್ಕಿ, ಬಿಳಿ ಅಕ್ಕಿ, ಆಮೇಲೆ ಈ ಸಕ್ಕರೆ, ರಿಫೈನ್ಡ್ ಆಯಿಲು, ಮತ್ತು ಈ ಅಯೋಡೈಜ್ಡ್ ಉಪ್ಪು, ಈ ಸೀಮೆ ಹಸುವಿನ ಹಾಲು ಇವನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದಲೂ ಕೂಡ ನಮ್ಮ ಶರೀರದಲ್ಲಿ ಈ ವಾತ ಪಿತ್ತ ಕಫಗಳಲ್ಲಿ ದೋಷಗಳು ಉಂಟಾಗಿ ಏನಾಗ್ತದೆ, ಈ ರೀತಿಯಾದಂತಹ ರಕ್ತ ಕೆಟ್ಟು ನಮ್ಗೆ ಏನಾಗ್ತದೆ, ಚರ್ಮ ಕಾಯಿಲೆಗಳು ಬರ್ತವೆ, ಇಸ್ಬು ಮತ್ತು ಸೋರಯಾಸಿಸ್ಸು. ಸೊ ನಮ್ಮ ಈ ಒಂದು ಪಂಚಗವ್ಯ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಏನಿದೆ ಅಂತಂದರೆ, ಗೋಮೂತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಘಟಕಗಳು ನಮ್ಮದು ದೇಹವನ್ನು ಶುದ್ಧಿ ಮಾಡಿ, ಮತ್ತು ರಕ್ತವನ್ನು ಶುದ್ಧಿ ಮಾಡಿ, ಮತ್ತು ನಮ್ಮ ಶರೀರದಲ್ಲಿ ಅಂಗಾಂಗಗಳನ್ನು ಶುದ್ಧಿ ಮಾಡ್ತಕ್ಕಂತಹ ಶಕ್ತಿ ಈ ನಮ್ಮ ಪಂಚಗವ್ಯಕ್ಕಿದೆ. ಸೊ ದೇವಸ್ಥಾನಗಳಲ್ಲಿ ಈ ಪಂಚಗವ್ಯನ ತೀರ್ಥದ ರೂಪದಲ್ಲಿ ನಮ್ಗೆ ಹಾಕಬೇಕಾದ್ರೆ ಅವರೊಂದು ಮಂತ್ರ ಹೇಳ್ತಾರೆ. ಸೊ ಆ ಮಂತ್ರದಲ್ಲಿ ಏನಿದೆ ಅಂದರೆ,
ಚರ್ಮದಿಂದ ಮೂಳೆ ಮಧ್ಯದವರೆಗೆ ಇರತಕ್ಕಂತ ಎಲ್ಲಾ ಕಾಯಿಲೆಗಳನ್ನು ಶುದ್ಧಿ ಮಾಡುತ್ತದೆ ಮತ್ತೆ ಮನಸ್ಸನ್ನ ಇದು ಸರಿ ಮಾಡುತ್ತದೆ ಅಂತ ಹೇಳಿ ಆ ಮಂತ್ರದಲ್ಲಿ ಉಲ್ಲೇಖ ಇದೆ ಸ್ನೇಹಿತರೇ ಹೀಗಾಗಿ ನಮ್ಮ ದೇಶಿ ಹಸು ಇವತ್ತು ನಮ್ಮ ಆರೋಗ್ಯದಲ್ಲಿ ತುಂಬಾ ಅತ್ಯಂತ ಪ್ರಮುಖ ವಹಿಸುತ್ತದೆ ಸೋ ನಾವು ಹೇಗೆ ಅದನ್ನ ಪ್ರಿಪರೇಷನ್ ಮಾಡ್ತೀವಿ ಅಂತಂದ್ರೆ ಔಷಧಿನ ಬಹಳ ಮುಖ್ಯವಾಗಿ ಗೋಮೂತ್ರದಲ್ಲಿ ಚರ್ಮ ಕಾಯಿಲೆ ಮತ್ತು ರಕ್ತ ಶುದ್ಧಿ ಆಗಕ್ಕೆ ಮತ್ತೆ ಅಜೀರ್ಣ ಹೋಗಕ್ಕೆ ಹಾಗೆ ವಿಷಕಾರಿ ಅಂಶಗಳು ನಮ್ಮ ಶರೀರದಿಂದ ಹೋಗಕ್ಕೆ ನಮಗೆ ಯಾವ ರೀತಿಯ ಗಿಡಮೂಲಿಕೆಗಳನ್ನು ಹಾಕಬೇಕು ಅಂತ ಹೇಳಿ ಅದರಲ್ಲಿ ಒಂದು 5-10 ತರದ ಗಿಡಮೂಲಿಕೆಗಳನ್ನು ಹಾಕಿ ಅದನ್ನ ಡಿಸ್ಟಿಲೇಷನ್ ಮಾಡಿ ಅದೇ ಡಿಸ್ಟಿಲೇಷನ್ ಮಾಡಿ ನೆಕ್ಸ್ಟ್ ಉಳಿದಿರತಕ್ಕಂತ ಒಂದು ಸ್ಲರಿಯಲ್ಲಿ ಅದಕ್ಕೆ ಬೇಕಾದಂತ ಮತ್ತೆ ಗಿಡಮೂಲಿಕೆಗಳನ್ನು ಹಾಕಿ ಮಾತ್ರೆಗಳು ಮಾಡ್ತೇವೆ ಗೋಮೂತ್ರ ಮತ್ತೆ ಈ ರೀತಿ ಅದು ನಾವು ಗೋಮೂತ್ರ ಮತ್ತೆ ಟ್ಯಾಬ್ಲೆಟ್ ಇರ್ತದೆ ಇದಕ್ಕೆ ಈ ಟ್ಯಾಬ್ಲೆಟ್ ಆದ್ಮೇಲೆ ಏನಿರುತ್ತೆ ನಾವು ಒಂದು ಸೋರೇಸಿಸ್ ಕಾಯಿಲೆಗೆ ಏನು ಮಾಡ್ತೇವೆ ಒಂದು ಆಯಿಲ್ ಪ್ರಿಪೇರ್ ಮಾಡ್ತೇವೆ ಸೋ ಎಕ್ಸ್ಟರ್ನಲ್ ಆಗಿ ಅಪ್ಲೈ ಮಾಡಕ್ಕೆ ಹಾಗೆ ಒಂದು ಆಯಿಂಟ್ಮೆಂಟ್ ಇರ್ತದೆ ಆದ್ಮೇಲೆ ಸ್ಪ್ರೇ ಅಂತ ಮಾಡ್ತೇವೆ ಒಂದು ಬಿಫೋರ್ ಬಾತ್ ಹಾಕೊಳ್ಳೋಕೆ ಸ್ನಾನಕ್ಕಿಂತ ಮೊದಲು ಹಾಕೊಳ್ಳೋಕೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಭಾರತ ದೇಶದ ಅಡಿಗೆ ಮನೆ ಏನಿವತ್ತು ನಾವು ಫಾರ್ಮಸಿ ಅಥವಾ ಅಡಿಗೆ ಔಷಧಾಲಯ ಅಂತ ಹೇಳಿದ್ವಲ್ವಾ ಅದರಲ್ಲಿ ಯಾವ್ಯಾವ ಪದಾರ್ಥಗಳನ್ನು ತಿನ್ನಬೇಕು ಮತ್ತೆ ಯಾವ್ಯಾವ ಪದಾರ್ಥಗಳನ್ನು ತಿನ್ನಬಾರದು ಅನ್ನೋದನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಹೇಳ್ತೇವೆ ಎಚ್ಎಫ್ ಜರ್ಸಿ ಹಾಲು ವಿದೇಶಿ ಹಸುವಿನ ಹಾಲು ಜಾಗಕ್ಕೆ ದೇಶಿ ಹಸುವಿನ ಹಾಲು ಆಗಿರ್ಬೋದು ಸಕ್ಕರೆ ಬದಲಿಗೆ ಬೆಲ್ಲ ಆಗಿರ್ಬೋದು ಇವತ್ತು ಹಸಿಮೆಣಸಿನಕಾಯಿ ಜಾಸ್ತಿ ತಿಂತಕ್ಕಂಥ ಪದ್ಧತಿ ಏನಿದೆ ಅಲ್ವಾ ಅದರ ಬದಲಿಗೆ ಕಾಳು ಮೆಣಸನ್ನು ಉಪಯೋಗಿಸುವಂಥದ್ದು ಅಡುಗೆಗೆ ಮತ್ತೆ ಹುಳಿ ಸಿಹಿ ತುಂಬ ಕಡಿಮೆ ತಿಂದು ಹೊರಗಡೆ ಪದಾರ್ಥಗಳನ್ನು ತಿನ್ನಬಾರ್ದು ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಹೊರಗಡೆ ಪದಾರ್ಥಗಳನ್ನು ತಿನ್ನಬಾರ್ದು ಅಂತಂದರೆ ಎಷ್ಟು ದಿನ ಸರ್ ತಿನ್ನಬಾರ್ದು ಅಂತ ಕೇಳ್ತಾರೆ ನಾನ್ ವೆಜ್ ತಿನ್ನಬಾರ್ದು ಜಾಸ್ತಿ ಅಂತಂದರೆ ಎಷ್ಟು ದಿನ ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಏನಂದರೆ ಅದನ್ನ ಎಷ್ಟು ದಿನ ಅಲ್ಲ ತಿನ್ನಲೇಬಾರ್ದು ಅದನ್ನ ಸೊ ಜನಗಳಿಗೆ ಏನಾಗಿದೆ ಅಂದರೆ ನಾವು ಒಳ್ಳೆ ಜೀವನ ಮಾಡಿ ಅನ್ನೋದನ್ನೇ ಪಥ್ಯ ಅನ್ನೋ ಥರ ಆಗ್ಬಿಟ್ಟಿದೆ ಇವತ್ತು ಸುಮಾರು ಒಂದು 40-50 ವರ್ಷದಿಂದ ನಮ್ಮ ದೇಶದಲ್ಲಿ ಈ ರೀತಿನೇ ಯಾವುದೋ ರೋಡ್ ಸೈಡ್ ನಮ್ಗೆ ಊಟ ಸಿಗ್ತಾ ಇರಲಿಲ್ಲ ಅಥವಾ ಈ ಕರೆದಿರೋ ಪದಾರ್ಥಗಳು ಸಿಗ್ತಾ ಇರಲಿಲ್ಲ ಜೊತೆ ನಾವು ಆರೋ ವಾಟರ್ ಅಂತೇಳಿ ಫಿಲ್ಟರ್ ಮಾಡಿ ನೀರು ಕುಡಿತೀವಲ್ಲ ಅವು ಯಾವಾಗೂ ಕುಡಿತಾ ಇರಲಿಲ್ಲ ಯಾರೋ ಎಲ್ಲರೂ ಕೆರೆ ಕಟ್ಟೆಗಳು ನೀರು ಕುಡ್ಕೊಂಡು ನಾವು ಆರೋಗ್ಯವಾಗಿದ್ವಿ ಸೊ ಅದೇ ಥರ ನಾವು ಬೆಳಿಗ್ಗೆ ಎದ್ದು ಒಳ್ಳೆ ಊಟ ಮಾಡ್ತಾ ಇದ್ವಿ ಇವತ್ತೇನು ಈ ತಿಂಡಿ ಸಂಸ್ಕೃತಿ ಇದೆಯಲ್ಲೋ ಆ ಥರ ಇರಲಿಲ್ಲ ನಾವೆಲ್ಲ ಅಚ್ಚ ಕನ್ನಡ ಮೀಡಿಯಮಲ್ಲಿ ಅಂದರೆ ನಮ್ಮ ನಮ್ಮ ಮಾತೃಭಾಷೆಗಳಲ್ಲಿ ನಾವು ಶಿಕ್ಷಣ ಕಲ್ತಿರೋರು ಸೊ ಇವತ್ತೇನಾಗಿದೆ ಅಂತಂದರೆ ನಾವು ಗುಲಾಮಿ ಮಾನಸಿಕತೆಗೆ ಹೋಗ್ಬಿಟ್ಟಿದ್ದೀವಿ ನಾವು ಇಂಗ್ಲೀಷ್ ಕಲಿತ್ರೆ ಬದುಕ್ತೀವಿ ಇಲ್ಲ ಬದುಕೋದಲ್ಲ ಅನ್ನೋ ಸ್ಥಿತಿಗೆ ಹೋಗಿದ್ದೀವಿ ಮತ್ತೆ ಇಂಗ್ಲೀಷ್ ಮೆಡಿಸಿನ್ ತಗೊಂಡ್ರೆ ಮಾತ್ರ ವಾಸಿ ಆಗ್ತದೆ ನಮ್ಮ ದೇಶೀಯ ಔಷಧಿಯಲ್ಲಿ ವಾಸಿ ಆಗಲ್ಲ ಅನ್ನುವಂಥ ಗುಲಾಮಿ ಸ್ಥಿತಿಗೆ ಇವತ್ತು ಜನ ಹೋಗೋ ಸಂದರ್ಭದಲ್ಲಿ ನಮ್ಮ ದೇಶೀಯ ಒಂದು ವೈದ್ಯ ಪದ್ಧತಿಯ ಶಕ್ತಿ ಏನನ್ನೋದು ಈ ಪ್ರಪಂಚಕ್ಕೆ ಗೊತ್ತಾಗಿದೆ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಇವತ್ತು ಈ ಅರಿಶಿನ ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಈ ಥರದ ಕೆಲವು ಅಡುಗೆ ಮನೆ ಔಷಧಿ ಪದಾರ್ಥಗಳನ್ನು ಬಳಸ್ಕೊಂಡು ಈ ಕರೋನಾದಲ್ಲಿ ನಮ್ಮ ದೇಶದಲ್ಲಿ ಭಾಳ ತುಂಬ ಅತ್ಯದ್ಭುತವಾಗಿ ನಾವು ಅದನ್ನ ಪಾರಾದ್ವಿ ಬಚಾವಾದ್ವಿ ಇವತ್ತು ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ಈ ಪ್ಯಾರಾಲಿಸಿಸ್ ಆಗಿರ್ಬೋದು ಅಥವಾ ಈ ಚರ್ಮ ಕಾಯಿಲೆಗಳಾಗಿರ್ಬೋದು ಅಥವಾ ಎಷ್ಟೋ ಜನಕ್ಕೆ ಇವತ್ತು ಪಂಜೆತನ ಕಾಡ್ತಾ ಇದೆ ಮತ್ತು ಎಷ್ಟೋ ಜನಕ್ಕೆ ಈ ಮಂಡಿ ನೋವುಗಳಂತ ಬರ್ತಾ ಇದೆ ಸೊ ಹೀಗಾಗಿ ಸ್ನೇಹಿತರೆ ನನ್ನ ಒಂದು ಪ್ರಮುಖವಾಗಿ ಚಿಕಿತ್ಸಾ ಪದ್ಧತಿಯಲ್ಲಿ ಅಡುಗೆ ಮನೆ ಮತ್ತು ಗೋವು ಮತ್ತು ನಮ್ಮ ಪರಿಸರ ಈ ಮೂರನ್ನು ನಾವು ಸಮ್ಮಿಲಿತ ಮಾಡಿ ಹಾಗೂ ನಮ್ಮ ಜೀವನ ಪದ್ಧತಿ ಮತ್ತು ನಮ್ಮ ಆಹಾರ ಪದ್ಧತಿ ಇದಕ್ಕೆಲ್ಲನೂ ಕೂಡ ನಾವು ತಿಳಿಸ್ಕೊಟ್ಟು ಔಷಧಿ ಮಾಡ್ತೇವೆ ಸುಮಾರು ಜನ ನನ್ನ ಹತ್ರ ಈ ಲಕ್ವಾಕ್ ಆಗಿರ್ಬೋದು ಅಥವಾ ಏನು ಸೋರೇಸಿಸ್ ಆಗಿರ್ಬೋದು 100% ಕ್ಯೂರ್ ಆಗಿದ್ದಾರೆ ಇನ್ನು ಕೆಲವರು ಒಂದು 80% ಆಗಿದ್ದಾರೆ ಬಟ್ ಏನಂದರೆ ಲಕ್ವಾದಲ್ಲಿ ಏನಾಗ್ತದೆ ಅವ್ರು ಮಾಡೋ ಪಥ್ಯ ಮತ್ತು ಅವ್ರದ್ದೇನು ಮನೇಲಿ ಆರೈಕೆ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಬಟ್ ಸೋರೇಸಿಸಲ್ಲೂ ಕೂಡ ಅಷ್ಟೇ ಅವ್ರು ಮಾಡೋ ಪಥ್ಯ ಮತ್ತು ಇದ್ರ ಮೇಲೆ ಡಿಪೆಂಡ್ ಆಗ್ತದೆ ಬಟ್ ಒಂದು ಸುಮಾರು ಜನ ವಾಪಸ್ ಒಂದು 2-3 ವರ್ಷ ಆಗಿರೋರು ಸೋರೇಸಿಸೋರು ಕೂಡ ವಾಪಸ್ ಬಂದಿಲ್ಲ ಕೆಲವರಿಗೆ ಇನ್ನು ಕೆಲವ್ರಿಗೆ ಬಂದಿದೆ ಕಾರಣ ಏನಂದ್ರೆ ಹೇಳಿದ್ನಲ್ವಾ ನಾನು ಏನದು ಬರಕ್ಕೆ ಕಾರಣ ತಿಳಿಸಿರ್ತೀನಲ್ಲ ಅದನ್ನ ಮತ್ತೆ ರಿಪೀಟ್ ಮಾಡಿರ್ತಾರೆ ಅವರು ಉದಾಹರಣೆಗೆ ಮಾಂಸ ತಿನ್ನುವುದು ಅತಿಯಾಗಿ ಅಥವಾ ಹೊರಗಡೆ ಪದಾರ್ಥ ಈ ಥರ ಮಾಡಿರ್ತಾರೆ ಸೊ ಹೀಗಾಗಿ ಈ ಲಕ್ವಾ ಮತ್ತೆ ಈ ಸೋರೇಸಿಸ್ ಕಾಯಿಲೆಗಳಲ್ಲದೇ ಬೇರೆ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಗೋವು ಮತ್ತೆ ನಮ್ಮ ಅಡುಗೆ ಮನೆ ಮತ್ತೆ ನಮ್ಮ ಪರಿಸರದಲ್ಲಿ ಉತ್ತಮವಾದ ಔಷಧಿ ಇದೆ ಸೊ ನಮ್ಮ ಭಾರತ ದೇಶದ ಒಂದು ಜೀವನ ಪದ್ಧತಿನ ಆಹಾರ ಪದ್ಧತಿನ ಮತ್ತು ನಮ್ಮ ವ್ಯವಸ್ಥೆಯನ್ನು ನಾವು ಅಂದರೆ ನಮ್ಮ ದಿನಚರಿಯನ್ನು ಸರಿ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಔಷಧಿ ಮಾಡ್ಕೋಬೋದು ಸೊ ನಮ್ಮ ದೇಶೀ ಗೋವಿನಲ್ಲಿ ಸುಮಾರು ಅತ್ಯದ್ಭುತವಾದಂಥ ಔಷಧಿ ಗುಣ ಇದೆ ಜೊತೆಗೆ ಅದು ನಮ್ಮ ದೇಹವನ್ನು ರಕ್ತವನ್ನು ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನು ಸರಿ ಮಾಡ್ತದೆ ಅನ್ನೋದಕ್ಕೆ ನಾನು ನಿಮಗೆ ಒಂದು ಸಣ್ಣದ ಡೆಮೋ ಮಾಡಿ ತೋರಿಸ್ತೇನೆ ಸೊ ಇದು ನಮ್ಮ ಶುದ್ಧವಾದಂತಹ ಶರೀರ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಪಂಚಮಹಾಭೂತಗಳಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ನಮ್ಮ ಶರೀರದಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಸೊ ಹೀಗಾಗಿ ನಮ್ಮ ಶರೀರ ಹೇಗಾಗಿದೆ ಅಂದರೆ ಇವತ್ತು ರಾಸಾಯನಿಕಯುಕ್ತವಾದಂಥ ಆಹಾರ ಅನಿಯಮಿತವಾದಂತಹ ಜೀವನ ಪದ್ಧತಿ ಮತ್ತು ಈ ವಿರುದ್ಧ ಆಹಾರ ಮತ್ತು ಕಲುಷಿತವಾದಂತಹ ಈ ಧೂಮಪಾನ ಮದ್ಯಪಾನ ಮತ್ತು ಈ ಕಾಫಿ ಟೀ ಆಮೇಲೆ ಈ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇಟ್ಟಿರ್ತಕ್ಕಂಥ ನೀರನ್ನು ಕುಡಿಯುವಂಥದ್ದು ಈ ಕುಕ್ಕರಲ್ಲಿ ಅಡುಗೆ ಮಾಡಿರ್ತಕ್ಕಂಥ ಊಟ ಮಾಡತಕ್ಕಂಥದ್ದು ಮತ್ತು ನಮ್ಮ ಮನೆಗಳಲ್ಲಿ ನಾವು ಸುಮಾರು ಒಂದು 35-40 ವರ್ಷದಿಂದ ಈ ತಾಮ್ರದ ಪಾತ್ರೆಯಲ್ಲಿರೋ ನೀರು ಕುಡಿತಾ ಇದ್ವಿ
ಮತ್ತೆ ರಾತ್ರಿ ಬೇಗ ಮಲಗ್ತಾ ಇದ್ವಿ, ಬೆಳಗ್ಗೆ ಬೇಗ ಹೇಳ್ತಾ ಇದ್ವಿ. ಈ ತರದ್ದು ನಾವೆಲ್ಲ ಸುಮಾರು 40 ವರ್ಷದಿಂದೀಚೆ ಅದನ್ನೆಲ್ಲ ನಾವು ಬೇರೆ ಪಾಶ್ಚಾತ್ಯ ಸಂಸ್ಕೃತಿನ ಅಳವಡಿಸ್ಕೊಂಡಿದ್ರಿಂದ ಏನಾಗಿದೆ ಅಂದ್ರೆ ನಮ್ಮ ಶರೀರ ಈಗ ವಿಷಯುಕ್ತವಾಗಿದೆ, ರಾಸಾಯನಿಕ ಯುಕ್ತವಾದಂತಹ ಆಹಾರ ಸೇವಿಸಿ. ಅದು ಹೇಗೆ ಅಂತಂದ್ರೆ ನಿಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸ್ಬೇಕಾದ್ರೆ ಇದು ರಾಸಾಯನಿಕ ಯುಕ್ತವಾದಂತಹ ಬೆಟಾಡಿನ್ ಅಂತ ಹೇಳ್ತಾರೆ ನೋಡಿ, ಬೆಟಾಡಿನ್ ಇದು. ಸೊ ಈ ಬೆಟಾಡಿನ್ ಅನ್ನ ಈಗ ನಾನು ಈ ನೀರಿಗೆ ಹಾಕ್ತೇನೆ, ಅಂದ್ರೆ ಇದು ನಮ್ಮ ಶುದ್ಧವಾದ ಶರೀರ ಅಂತ ನಾವು ಇವತ್ತು ಅನ್ಕೊಂಡ್ರುವೆ. ಸೊ ಇದು ನಾವು ಬೆಟಾಡಿನ ಈ ನೀರಿಗೆ ಹಾಕಿದಾಗ ಏನಾಗುತ್ತೆ, ಈ ನೀರು ಕಲುಷಿತ ಆಗ್ತದೆ. ಅದೇ ರೀತಿ ನಾವು ರಾಸಾಯನಿಕ ಯುಕ್ತವಾದ ಆಹಾರ ಮತ್ತು ಪಂಚಮಹಾಭೂತಗಳು ಕೆಟ್ಟಿರೋದ್ರಿಂದ ನಮ್ಮ ಶರೀರ ಇವತ್ತು ಈ ರೀತಿ ಕಲುಷಿತಗೊಂಡಿದೆ. ನಮ್ಮ ರಕ್ತ ಆಗಿರ್ಬೋದು, ಮಾಂಸಖಂಡಗಳಾಗಿರ್ಬೋದು, ಅಥವಾ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರ್ಬೋದು, ಅಥವಾ ಕೆಲವರಿಗೆ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ, ಕೆಲವರಿಗೆ ಅಗ್ನಿಮಂದ್ಯ ಇರ್ತದೆ. ಸಾಕಷ್ಟು ಕಾಯಿಲೆಗಳಿಗೆ ಈ ಅಗ್ನಿಮಂದ್ಯ ಮತ್ತೆ ಹೊಟ್ಟೆನೇ ಕಾರಣ. ಯಾಕಂದ್ರೆ ಹೊಟ್ಟೆನ ನಾವು ಆಯುರ್ವೇದದಲ್ಲಿ ಹೆಡ್ ಆಫೀಸ್ ಅಂತ ಕರಿತೇವೆ. ಸೊ ಹೀಗಾಗಿ ಏನಾಗಿದೆ ಅಂತಂದ್ರೆ ಇವತ್ತು ನಮ್ಮದು ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ರಕ್ತ ಅಶುದ್ಧಿಯಾಗಿ ಈ ತರ ಕೆಮಿಕಲ್ ಅಂಶ ಎಲ್ಲ ರಕ್ತದಲ್ಲಿ ಸೇರಿರೋದನ್ನ ನಮ್ಮ ಈ ದೇಶೀ ಗೋವಿನ ಮೂತ್ರ ಮತ್ತು ಕೆಲವು ಆಯುರ್ವೇದ ಗಿಡಮೂಲಿಕೆಗಳನ್ನು ಹಾಕಿ ತಯಾರಿಸಿದ ಈ ಒಂದು ಔಷಧಿ ಯಾವ ರೀತಿ ತನ್ನ ಒಂದು ಔಷಧಿಯ ಗುಣದಿಂದ ಈ ಶರೀರದಲ್ಲಿ ಇರ್ತಕ್ಕಂತ ಕಲ್ಮಶನ ತೆಗೀತದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ ಈಗ ಈ ಒಂದು ದಶಗುಣ ಔಷಧಿ ಅಂತ ಹೇಳ್ತೇನೆ. ಇದಕ್ಕೆ ದಶಗುಣ ಅಂದ್ರೆ ಯಾವುದೇ ಕಾಯಿಲೆಗೆ ನಾವು ಔಷಧಿ ಮಾಡ್ಬೇಕಾದ್ರೆ ಒಂದು 10 ತರದ ಗಿಡಮೂಲಿಕೆಗಳನ್ನ ಸಂಗ್ರಹ ಮಾಡಿ ಹಾಕ್ತೇವೆ. ಉದಾಹರಣೆಗೆ ಇವತ್ತು ಲಕ್ವಾಕ್ ನಾನು ಮುಖ್ಯವಾಗಿ ಲಕ್ವಾಕ್ ಕಾಯಿಲೆಗೆ ಬೇಕಾದಂತ ಗಿಡಮೂಲಿಕೆಗಳನ್ನ ಹಾಕೋದು, ಇವತ್ತು ಸೋರಿಯಾಸಿಸ್ ಸ್ಕಿನ್ ಪ್ರಾಬ್ಲಮ್ಗೆ ಬೇಕಾದಂತ ಗಿಡಮೂಲಿಕೆಗಳನ್ನ, ಆಮೇಲೆ ಸಕ್ಕರೆ ಕಾಯಿಲೆಗೆ ಬೇಕಾದಂಥದ್ದು ಆ ತರದ್ದು ಮ್ಯಾಕ್ಸಿಮಮ್ 8-10 ತರದ್ದು ಕೆಲವಕ್ಕೆಲ್ಲ ಅಡಿಗೆ ಮನೆ ಮದ್ದುಗಳೆಲ್ಲ ಸೇರಿ 12-13 ಆಗ್ತವೆ. ಸೊ ಆ ರೀತಿ ಕೆಲವು ಔಷಧಿ ಸಸ್ಯಗಳನ್ನು ಹಾಕಿ ನಾವು ಗೋಮೂತ್ರದಲ್ಲಿ ಮಾಡಿರೋ ಈ ಔಷಧಿನ ಈ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು ಅಥವಾ ರಾಸಾಯನಿಕ ಯುಕ್ತವಾದಂತಹ ಆಹಾರ ಪದಾರ್ಥಗಳ ಸೇವನೆ ಮಾಡಿರೋದ್ರಿಂದ ನಮ್ಮ ಶರೀರದಲ್ಲಿ ರಕ್ತ ಕೆಟ್ಟಿದ್ರೆ ವಿತಿನ್ ನಾವು ಈ ಔಷಧಿ ಒಂದು 2-10 ಎಂ ಎಲ್ ಕುಡಿದ್ರೆ ಈ ರೀತಿ ಹೇಗೆ ನಮ್ಮ ಶರೀರ ಶುದ್ಧಿ ಆಗ್ತದೆ ಅಂದ್ರೆ, ಈಗ ನಾವು ಕಲುಷಿತವಾದಂತಹ ನೀರು ಅಥವಾ ಈ ರಾಸಾಯನಿಕ ಯುಕ್ತವಾದ ನೀರು ಹೇಗೆ ಇವತ್ತು ಕೇವಲ ಒಂದು 10-15 ಸೆಕೆಂಡ್ ಅಲ್ಲಿ ಏನಾಯ್ತು ಇದು ಮತ್ತೆ ಮರಳಿ ತನ್ನ ನೈಜ ಸ್ಥಿತಿಯನ್ನ ಪಡೀತು, ಹಾಗೆ ನಮ್ಮ ಶರೀರ ಕೂಡ ಹಾಗೇನೆ. ಒಂದು 35-40 ವರ್ಷದ ಮೇಲೆ ಏನಾಗ್ತಾ ಇದೆ ಶರೀರದಲ್ಲಿ ಅಂತಂದ್ರೆ, ಈ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿ ಮತ್ತು ನಮ್ಮ ಶರೀರದಲ್ಲಿ ಈ ಲೂಬ್ರಿಕೇಶನ್ ಈ ಕೀಲುಗಳ ಮಧ್ಯೆ ಲೂಬ್ರಿಕೇಶನ್ ಕಡಿಮೆ ಆಗಿ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ಈ ಜಾಯಿಂಟ್ ಪೇನ್ಸ್ ಬರ್ತಾ ಇದೆ ಮತ್ತೆ ಮಂಡಿ ನೋವು. ಸೊ ಮಂಡಿ ನೋವು ಬರೋಕ್ಕೆ ಮುಖ್ಯವಾದಂತಹ ಕಾರಣ ಏನಂತಂದ್ರೆ ನಮ್ಮ ಕೀಲುಗಳ ಮಧ್ಯೆ ಇರತಕ್ಕಂತಹ ಲೂಬ್ರಿಕೇಶನ್ ಏನ್ ಕಾರ್ಟಿಲೇಜ್ ಅಂತ ಹೇಳ್ತೀವಲ್ವ ಅದು ಕಡಿಮೆ ಆಗಿದ್ದಕ್ಕೋಸ್ಕರ ಬರ್ತಾ ಇದೆ. ಸೊ ಹಾಗೆ ನಮಗೆ ಶರೀರದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದಾಗಲೂ ಕೂಡ ನಮಗೆ ಈ ಮಂಡಿ ನೋವು ಬರುತ್ತೆ. ಸೊ ಈ ಮಂಡಿ ನೋವಿಗೆ ನಾವೊಂದು ಬಹಳ ಉತ್ತಮವಾದಂತಹ ಚಿಕಿತ್ಸೆ ಮಾಡ್ತೇವೆ. ಸೊ ಅದಕ್ಕೆ ನಾವು ವಾತನಾಶಕಗಳು, ಇದು ವಾತದ ಕಾಯಿಲೆ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ, ವಾಯು ಕಾಯಿಲೆ. ಸೊ ವಾಯು ಕಾಯಿಲೆ ಆಗಿರೋದ್ರಿಂದ ನಮ್ಮ ಶರೀರದಲ್ಲಿ ವಾಯು ಜಾಸ್ತಿ ಆದಾಗ ಏನಾಗುತ್ತೆ, ಆ ವಾಯುಗೆ ಈ ಅಂಟು ಪದಾರ್ಥ ಏನು ಗ್ರೀಸಿಂಗ್ ಇರುತ್ತಲ್ವ, ಆ ಗ್ರೀಸಿಂಗ್ ಆರು ಹೋದ್ಮೇಲೆ ನಮಗೆ ಅಲ್ಲಿ ಗ್ರೀಸಿಂಗ್ ರೀ ಉತ್ಪತ್ತಿ ಆಗೋಕ್ಕೆ ನಾವು ಶುದ್ಧವಾದಂಥ ಎಣ್ಣೆ ಬಳಸ್ಬೇಕು ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು, ಸುಣ್ಣವನ್ನು ಬಳಸ್ಬೇಕು. ಎಲೆ ಅಡಿಕೆ ಸುಣ್ಣ ತಿಂತಕ್ಕಂಥ ಒಂದು ಅದ್ಭುತವಾದಂಥ ಕಲೆನ ನಮ್ಮ ಹಿರಿಯರು ನಮ್ಗೆ ರೂಢಿಸ್ಕೊಟ್ಟಿದ್ರು ಸ್ನೇಹಿತರೆ. ಸೊ ಈ ಒಂದು ಮಂಡಿ ನೋವು ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಭಾಳ ಮುಖ್ಯವಾಗಿ, ಸೊ ಈ ಶುದ್ಧವಾದಂಥ ಎಳ್ಳೆಣ್ಣೆ ಮತ್ತು ಹೊಂಗೆ ಎಣ್ಣೆ ಮತ್ತು ಬೇವಿನೆಣ್ಣೆ ಒಂದು ಸಮಪ್ಪ ಒಂದು ವಿಷಮ ರೀತಿಯಲ್ಲಿ ಅಂದರೆ ಆಯಾ ಎಣ್ಣೆನ ಎಷ್ಟೆಷ್ಟು ಹಾಕಬೇಕು ಅಂತ ಹಾಕಿ, ಸೊ ಅದಕ್ಕೆ ಸುಮಾರು ಒಂದು 10-15 ತರದ್ದು ಗಿಡಮೂಲಿಕೆಗಳನ್ನು ಹಾಕಿ ನಾವು ಒಂದು ಮಂಡಿ ನೋವಿಗೆ ಎಣ್ಣೆ ಮಾಡ್ತೇವೆ. ಸೊ ಈ ಎಣ್ಣೆ ನಮಗೆ ಶರೀರದಲ್ಲಿ ಇರ್ತಕ್ಕಂಥ ಯಾವುದೇ ನೋವು ಕೂಡ ಬಳಸ್ಬೋದು. ಸೊ ಮಂಡಿ ನೋವು ಬರೋಕ್ಕೆ ಮುಖ್ಯವಾದಂಥ ಕಾರಣ ಗ್ರೀಸಿಂಗ್ ಕಡಿಮೆ ಆಗಿರೋದು ಮತ್ತು ಕ್ಯಾಲ್ಸಿಯಂ ಕಡಿಮೆ ಆಗಿರೋದು. ಸೊ ಅದು ನಾವು ಗ್ರೀಸಿಂಗ್ನ ಶುದ್ಧ ಎಣ್ಣೆ ಮತ್ತು ಈ ಕ್ಯಾಲ್ಸಿಯಂನ ಸುಣ್ಣದ ಮುಖಾಂತರ ರಿಫಿಲ್ ಮಾಡಿಕೊಂಡು, ಸೊ ಈ ಎಣ್ಣೆನ ನಾವು ಎಲ್ಲಿ ನೋವು ಇರ್ತದೆ ಅಲ್ಲಿ ಹಾಕೊಂತ ಬಂದರೆ ಖಂಡಿತವಾಗ್ಲೂ ನಮಗೆ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ನೋವುಗಳು ಹೋಗ್ತವೆ. ಭಾಳ ಮುಖ್ಯವಾಗಿ ನಾವು ಇದಕ್ಕೆ ಎಲೆ ಹುರಿ ಗಿಡ ಅಂತ ಬರುತ್ತೆ. ಸೊ ಎಲೆ ಹುರಿ ಗಿಡದ ಒಂದು ಎಲೆಯನ್ನು ಮತ್ತು ಅಂಕೋಲೆ ಎಲೆಯನ್ನು ಮತ್ತು ಹುಣಸೆ ಸೊಪ್ಪನ್ನ ಮತ್ತು ಅತಿಬಲ ಆಗಿರ್ಬೋದು, ಈ ಅಂದ್ರ ಗಿಡ ಆಗಿರ್ಬೋದು, ಎಲೆ ಹುರಿ ಗಿಡ ಆಗಿರ್ಬೋದು, ಸೊ ಈ ಥರದ್ದು ಸುಮಾರು ಈ ಕುಪ್ಪಿ ಸಸ್ಯ ಆಗಿರ್ಬೋದು ಮತ್ತು ಈ ಪಚ್ಚಕರ್ಪೂರ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕಾಳುಮೆಣಸು, ಈ ಥರದ್ದು ಚಕ್ಕೆ, ಲವಂಗ, ಈ ಥರದ್ದು ಸುಮಾರು ಒಂದು 15 ತರದ್ದು ಔಷಧಿಗಳನ್ನು ಹಾಕಿ ಎಣ್ಣೆಯನ್ನು ನಾವು ತಯಾರಿಸಿ ಈ ಒಂದು ಮಂಡಿ ನೋವಿಗೆ ಈ ಎಣ್ಣೆನ ನಾವು ಹಾಕ್ತಾ ಬಂದರೆ ಏನಾಗ್ತದೆ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಸುಮಾರು ವಯಸ್ಸಾದಾಗಲೂ ಕೂಡ ಏನಾಗ್ತದೆ ಶರೀರದಲ್ಲಿ ವಾತ ಜಾಸ್ತಿಯಾಗಿ ಮಂಡಿ ನೋವು ಬಂದಿದ್ರಾಗಿರ್ಬೋದು, ಕೆಲವರಿಗೆ ನಡೆಯೋಕ್ಕಾಗಲ್ಲ ಅಂಥ ಸ್ಥಿತಿಯಲ್ಲೂ ಕೂಡ ಈ ಎಣ್ಣೆಯನ್ನು ಬಳಸ್ಕೊಂಡು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಬೇರೆ ಔಷಧಿಗಳು ಇದ್ದಾವೆ ಸ್ಟಾರ್ಟಿಂಗ್ ನಾವು ಇದನ್ನು ಕೊಟ್ಟು ಸುಮಾರು ಜನಕ್ಕೆ ಹುಷಾರು ಮಾಡಿದ್ವಿ, ಮತ್ತು ಕೆಲವರಿಗೆ ಆಗದೇ ಇದ್ದಾಗ ನಾವು ಬೇರೆ ಬೇರೆ ಈ ಗಿಡಮೂಲಿಕೆ ಔಷಧಿಗಳನ್ನು ಹೊಟ್ಟೆಗೆ ಸೇವನೆ ಮಾಡಕ್ಕೆ ಕೊಟ್ಟು ಕೂಡ ನಾವು ಅದನ್ನ ಮಂಡಿ ನೋವನ್ನ ವಾಸಿ ಮಾಡ್ತೇವೆ. ಸೊ ಹೀಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಮಂಡಿ ಉರಿವಿನ ಒಂದು ಸಮಸ್ಯೆ ನಿಮ್ಮ ಸ್ನೇಹಿತ ವರ್ಗದಲ್ಲಿ ಅಥವಾ ನಿಮ್ಮ ಕುಟುಂಬದ ವರ್ಗದಲ್ಲಿ ಅಥವಾ ಸೊಸೈಟಿಯಲ್ಲಿ ಯಾರಿಗಾದ್ರೂ ನಿಮಗೆ ಗೊತ್ತಿರೋರಿದ್ರೆ
ಖಂಡಿತವಾಗ್ಲೂ ಈ ಗೋ ಉತ್ಪನ್ನಗಳು ಮತ್ತೆ ಈ ಒಂದು ಉತ್ತಮವಾದಂತಹ ನೋವಿನ ಎಣ್ಣೆಯಿಂದ ಅದನ್ನ ಪರಿಹರಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಮಂಡಿ ನೋವು ನಾನು 10 ವರ್ಷದಿಂದ ಆಯ್ತು, ಈಗ ಚೆನ್ನಾಗಿದ್ದೀನಿ. ವಾಯು ಇಟ್ಕೊಳ್ಳೋದು ಅದು ಇಲ್ಲ, ವಾಯಿ ಏನ್ ತಾಪತ್ರ ಏನಿಲ್ಲ, ಒಳ್ಳೆ ಚೆನ್ನಾಗೆ ಕೈಗುಣ ಚೆನ್ನಾಗಿದೆ. ಕೇಳ್ಕೊಂಬರ್ತಾರೆ, ಅಲ್ಲಿ ಗೊತ್ತಿಲ್ದಿರೋರು ಬರ್ತಾರೆ, ಹೇಳ್ತೀವಿ ಹಿಂಗೆ ಹೋಗಿ ಅಂತ. ಈ ಸೋರೆಸಿಸ್ ಕಾಯಿಲೆಗೆ ಮತ್ತೆ ಲಕ್ವಾ ಕಾಯಿಲೆಗೆ ಮತ್ತೆ ನಮ್ದು ಬೇರೆ ಬೇರೆ ಚಿಕಿತ್ಸೆಗಳಿಗೆ ಯಾವ ರೀತಿ ಒಂದು ಔಷಧಿಗಳನ್ನ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಈ ಔಷಧಿಗಳು ನಿಮ್ಗೆ ನೇರವಾಗಿ ಬಂದು ತಗೊಳಕ್ ಆಗದೆ ಇದ್ರೆ ನಮ್ಗೆ ಕೊರಿಯರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರನು ಕೂಡ ನೀವು ತರಿಸ್ಕೊಳಕ್ ವ್ಯವಸ್ಥೆ ಇದೆ. ಸೊ ಅದಕ್ಕೆ ನೀವು ನಮ್ಗೆ ಕೆಲವು ಕೆಳಗೆ ಕಾಣಿಸ್ತಕ್ಕಂತ ನಂಬರ್ಗೆ ನೀವು ನನ್ನ ಸಂಪರ್ಕ ಮಾಡಿ ನಿಮ್ಮ ಸಂಪೂರ್ಣ ವಿವರ ಕೊಟ್ಟು ನೀವು ಇದನ್ನ ತರಿಸ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ನೇರವಾಗಿ ಬಂದು ಭೇಟಿ ಆಗ್ತೀನಿ ಅನ್ನೋದಾದ್ರೆ ನಾನು ಇರೋದು ರಾಮನಗರದಲ್ಲಿ. ಇದೇ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಿಳಾಸ ಮತ್ತು ನನ್ನ ಲೊಕೇಶನ್ ಇದೆ. ಸೊ ಆ ಲೊಕೇಶನ್ನ ನೀವು ಫಾಲೋ ಮಾಡ್ಕೊಂಡು ಬಂದು ನೀವು ನನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಪ್ರತಿದಿನೂ ನಾನು ಮನೇಲಿ ಇರ್ತೇನೆ. ಸೊ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ ನೀವು ಈ ಚಿಕಿತ್ಸೆ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ನೀವು ಚಿಕಿತ್ಸೆ ಪಡ್ಕೊಂಡು ಆರೋಗ್ಯವಂತರಾಗಿ ಅಂತ ಕೇಳ್ತಾ ನಮ್ಮ ದೇಶೀಯ ಗೋವು ಮತ್ತು ನಮ್ಮ ಅಡುಗೆ ಮನೆ ಮತ್ತು ನಮ್ಮ ಪ್ರಕೃತಿಯನ್ನು ನಾವು ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ಏನಿವತ್ತು ನಾವು ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ಭಾಳ ಅಡ್ಡ ಪರಿಣಾಮಗಳಿರ್ತಕ್ಕಂಥ ಚಿಕಿತ್ಸೆಯನ್ನು ಬಿಟ್ಟು ನಾವು ಈ ಒಂದು ಉತ್ತಮವಾದಂತಹ ಬಯೋಟಿಕ್ ಅಂತ ಏನು ಹೇಳ್ತೀವಲ್ವ, ನಾವು ಭಗವಂತ ಕೊಟ್ಟಿರ್ತಕ್ಕಂಥ ಈ ಪದಾರ್ಥಗಳನ್ನು ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಂಡು ಈ ಒಂದು ದೇಶೀ ಗೋವಿನ ಉಳಿವಿನ ಒಂದು ಕಾರ್ಯದಲ್ಲಿ ತಾವು ನಾವು ನೀವು ಎಲ್ಲ ಸೇರಿ ಉಳಿಸಿ ನಮ್ಮ ದೇಶದ ಆರೋಗ್ಯದ ಒಂದು ಪರಿಸ್ಥಿತಿ ಏನಿವತ್ತು ಹದಗೆಟ್ಟಿದೆ ಅದನ್ನು ಸುಧಾರಿಸೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮ ಹೇಳೋಕ್ಕಿಂತ ಮುಂಚೆ ಈ ನಮ್ಮ ನಾಟಿ ವೈದ್ಯ ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥ ಈ ಚಾನಲನ್ನು ಇಲ್ಲಿವರೆಗೆ ತಾವು ಸಬ್ಸ್ಕ್ರಿಪ್ಷನ್ ಆಗದೇ ಇದ್ದರೆ ಸಬ್ಸ್ಕ್ರಿಪ್ಷನ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ನಿಮಗೆ ಪ್ರತಿಯೊಂದು ನಮ್ಮಂಥ ನಾಟಿ ವೈದ್ಯರುಗಳ ಮಾಹಿತಿ ನಿಮಗೆ ನೇರವಾಗಿ ಬಂದು ತಲುಪ್ತದೆ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದಲ್ಲಿ ಬೇರೆ ಬೇರೆ ನಿಮ್ಮ ಸ್ನೇಹಿತರ ವರ್ಗಕ್ಕೆ ಅಥವಾ ನಿಮ್ಮ ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇರತಕ್ಕಂಥ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ ಈ ಒಂದು ದೇಶೀ ಗೋವಿನ ಉಳಿವಿನೆಲ್ಲ ಉಳಿಸಿ ನಮ್ಮ ಪ್ರಕೃತಿಯನ್ನು ಬಳಸ್ಕೊಂಡು ನಮ್ಮ ಶುದ್ಧವಾದಂಥ ಅಡುಗೆ ಮನೆಯನ್ನು ಬಳಸ್ಕೊಂಡು ನಾವು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋಣ ಅಂತ ಹೇಳ್ತಾ